75 ವರ್ಷ ಆಯ್ತು ಆ ಸಾರ್ಥಕತೆ ಆಗಿದ್ಯಾ ಉಪಯೋಗ ಬಂದಿದ್ಯಾ ಏನೋ 20 ಆಗಿರ್ಬೋದು ಅಷ್ಟೇ 80 ಆಗಿ ಇದೆ 80% ಆಗಕ್ಕೆ ಎಷ್ಟು ವರ್ಷ ಬೇಕು ಅದು ಯಂಗ್ ಬಾಯ್ಸ್ ಎಲ್ಲ ಬಂದ್ರೆ ಯೂಸ್ ಆಗುತ್ತೆ ಅಲ್ಲಿ ಯಾರು ಓದಿಲ್ಲ ಓದಿಲ್ಲ ಕರೆಕ್ಟ್ ಅಲ್ವಾ ಡೈರೆಕ್ಟ್ ಆಗಿ ಹೇಳಬೇಕು ಅಯೋಗ್ಯರು ಕೆಲವರು ಅಲ್ಲಿ ಕೂತವರು ಹಾಗಾಗಿ ಆಗಲ್ಲ ಅಂತ ಕರೆಕ್ಟ್ ಅದು ಆನ್ಸರ್ ಅದು ಏನು ಅಂದ್ರೆ ಮೊನ್ನೆ ಪ್ರಿಯಾಂಕಾ ಖರ್ಗೆ ಅವರು ಒಂದು ಮಾತು ಹೇಳಿದ್ರು ಹೆಣ್ಣು ಮಕ್ಕಳಿಗೆ ಲಂಚ ಕೊಟ್ಟು ಮಂಚ ಬೇಕು ಗಂಡು ಮಕ್ಕಳಿಗೆ ಲಂಚ ಕೊಡಬೇಕು ಅಂತ ಹೇಳಿದ್ರು ಫಸ್ಟ್ ಆಫ್ ಆಲ್ ಹೆಣ್ಣು ಮಕ್ಕಳು ಕರೆಕ್ಟ್ ಆಗಿ ಇದ್ದಿದ್ರೆ ಇವತ್ತು ಓ ಕತ್ತಿನ ಪಟ್ಟಿ ಹಿಡಿತಾ ಇದ್ರು ಅವ್ರಿಗೆ ಇವನು ಆರೋಪ ಬಂದ್ರೆ ರಾಜೀನಾಮೆ ಬಿಸ ಕೊಡ್ಬಿಡರು ಈಗ ಅವನಲ್ಲಿ ಎಂತ ಆರೋಪ ಬಂದ್ರು ಓಡೋಗಲ್ಲ ರಾಜೀನಾಮೆನು ಕೊಡಲ್ಲ ಹಿಂಗಿರ್ತಾರೆ ಇಂತ ಬಂಡ ಜನ ಇರುವಂತ ಸಂದರ್ಭದಲ್ಲಿ ಬದಲಾಗುತ್ತೆ ಅಂತೀರಾ ರಾಜೀನಾಮೆ ಕೊಡೋದಿಲ್ಲ ಅಂದ್ರೆ ಅವರು ಆ ರೀತಿ ಎಲ್ಲ ಖರ್ಚು ಮಾಡಿ ಬಂದಿರ್ತಾರೆ ಜನಗಳು ಆಶ್ವಾಸನೆ ಇರ್ತೈತೆ ಇವರು ನಾನು ಈ ಸಲ ಹೋದ್ರೂ ನೆಕ್ಸ್ಟ್ ಸಲ ನಾನೇ ಬರ್ತೀನಿ ಅನ್ನೋ ಇದಕ್ಕೆ ಅವರು ಹೋಗೋದಿಲ್ಲ ಒಂದಷ್ಟು ಜನ ನಮ್ಮ ಜಾತಿಯವನು ನೋಡೋಟ್ ಆಗ್ತಾರೆ ಒಂದಷ್ಟು ಜನ ಧರ್ಮದವರು ನೋಡೋಟ್ ಆಗ್ತಾರೆ ಅವನು ರಾತ್ರಿ ಎಷ್ಟು ಕೊಟ್ಟ ಅಂತ ನೋಡೋಟ್ ಆಗ್ತಾರೆ ಇದೆಲ್ಲ ಇರುವಾಗ ಬದಲಾಗುತ್ತಾ ಅಂತ ಬರಿ 2000 ರೂಪಾಯಿ ಕೊಟ್ರೆ ಓಟ್ ಹಾಕ್ಬಿಡ್ತಾರೆ ಇಡೀ 5 ವರ್ಷಕ್ಕೆ 2000 ರೂಪಾಯಿ ಸಾಕಾಗುತ್ತಾ ನಾವು ಬಂದ್ಬಿಟ್ಟು ಇವಾಗ ನೋಡಿ 8 ತಿಂಗಳಾಯ್ತು ನಾನು ಇನ್ನೂ ಊರಿಗೆ ಹೋಗಿ ಅಪ್ಪ ಅಮ್ಮನೂ ನೋಡಿಲ್ಲ ಸೊ ಫೈನಲಿ ನೀವು ಅವರ ಹತ್ರ ಏನು ಕೇಳ್ತೀರಿ ಉತ್ತರ ಕರ್ನಾಟಕದಲ್ಲಿ ಒಂದು ಕೈಗಾರಿಕೆ ಆಗಬೇಕು ಸರ್ ನಮಗೆ ನಮ್ಮ ಬಡವರ ಸಲುವಾಗಿ ಇಂಥ ಸನ್ನಿವೇಶದಲ್ಲಿ ಬರೋ ಫ್ಯಾಕ್ಟರಿಗಳನ್ನ ಕೈಗಾರಿಕೆಗಳನ್ನ ಫ್ರೀ ಭೂಮಿ ಕೊಟ್ಟು ಆ ಕಡೆ ಕಳಿಸಿದ್ರೆ ಅಟ್ಲೀಸ್ಟ್ ಆ ಭಾಗ ಜನಕ್ಕೆ ಉದ್ಯೋಗ ಸಿಗ್ತಂಗ ಆಗುತ್ತೆ ಸರ್ ಟ್ರಾನ್ಸ್‌ಫರ್ ಪ್ರಾಬ್ಲಮ್ ದುಡ್ಡಾಗಲ್ಲ ಲಾಂಗ್ 600 700 ಕಿಲೋಮೀಟರ್ ಇಂದ ಲಾಂಗ್ ಏನಂತಾರಣ್ಣ ಪ್ರೊಡಕ್ಷನ್ ಮಾಡಿದ್ರೆ ಅವರಿಗೆ ಹತ್ತಿರ ಆಗಬೇಕಲ್ಲ ಯಾವುದಾದರೂ 600 700 ಕಿಲೋಮೀಟರ್ ಲಾಂಗ್ ಬಂದ ಅವರು ದುಡ್ಡು ಖರ್ಚಾಗುತ್ತೆ ಅವರಿಗೆ ಇನ್ಕಮ್ ಆಗಬೇಕು ಹೊರತು ನಮಗಲ್ಲ ಅದು ಅವರು ಉದ್ದಾರ ಆಗ್ತಾರೆ ನಾವು ಯಾರು ಉದ್ದಾರ ಆಗಲ್ಲ ನಾವು ಅವರು ಹೇಳಿರೋ ಕೆಲಸನ ಮಾಡ್ಕೊಂಡು ಗುಲಾಮಗಿರಿ ತರನೇ ಬಾಳಬೇಕು ನಾವು ವೀಕ್ಷಕರೇ ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ 75 ವರ್ಷ ಆಗೋಯ್ತು ಈ ತರ ಮಾತನಾಡ್ತಾ ನಾನು ಈಗ ವಿಧಾನಸೌಧದ ಮುಂಭಾಗ ಇದ್ದೀನಿ ವಿಧಾನಸೌಧದ ಮುಂಭಾಗ ಇವತ್ತು ಜನಜಾತ್ರೆ ಸೇರಿದೆ ಲಕ್ಷಾಂತರ ಮಂದಿ ವಿಧಾನಸೌಧ ಮುಂದೆ ಇವತ್ತು ಹಬ್ಬ ಮಾಡ್ತಾ ಇದ್ದಾರೆ ನನ್ನ ಜೊತೆ ಈ 75ನೇ ವರ್ಷದ ಸ್ವಾತಂತ್ರ್ಯೋತ್ಸವ ಸಂಬಂಧಪಟ್ಟ ಮಾತಾಡ್ಲಿಕ್ಕೆ ಒಂದು ಯಂಗ್ ಟೀಮ್ ಇದೆ ಸೋ ಇವರು ಸ್ವಾಮಿ ವಿವೇಕಾನಂದ ಯಾವಾಗಲೂ ಹೇಳರು ದೇಶದ ಶಕ್ತಿ ಯುವಜನತೆ ಯುವಕರು ಏನು ಬೇಕಾದರೂ ಸಾಧನೆ ಮಾಡ್ತಾರೆ ಅಂತ ಸೋ ಇವರ ಪ್ರಕಾರ ಆ 75ನೇ ವರ್ಷ ಸ್ವಾತಂತ್ರ್ಯ ದಿನಾಚರಣೆ ಇವರು ಏನು ಹೇಳ್ತಾರೆ ಕಾರಣ ಹಾಯ್ ಸರ್ ಹಾಯ್ ಸರ್ ನಿಮ್ಮ ಹೆಸರು ಶಶಿಕುಮಾರ್ ಅಂತ ಹೇಳಿ ಏನು ಹೇಳ್ತೀರಿ 75 ವರ್ಷ ಆಯಿತು ಇಂಡಿಪೆಂಡೆನ್ಸ್ ಬಂದು 75 ವರ್ಷ ಆಯಿತು ಬಟ್ ಈ ವರ್ಷನೇ ತುಂಬ ಡಿಫ್ರೆಂಟಾಗಿ ಕಾಣ್ತಾ ಇದೆ ಇಷ್ಟು ವರ್ಷ ಏನು ಇರಲಿಲ್ಲ ಈ ವರ್ಷನೇ ತುಂಬ ಡಿಫ್ರೆಂಟ್ ಆಗಿದೆ ಅಂದರೆ ಒನ್ ವೀಕಿಂದ ತುಂಬ ಸೆಲೆಬ್ರೇಷನ್ ನಡೀತಾ ಇದೆ ಇದಕ್ಕೋಸ್ಕರ ಆಮೇಲೆ ಲೈಟಿಂಗ್ಸ್ ಆಯಿತು ಲಾಲ್ ಬಾಗ್ ಆಯಿತು ಎಲ್ಲ ಕಡೆ ಅಮೃತ ಮಹೋತ್ಸವ ಅಂತೇಳಿ ಏನೇನೋ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಏನು ಅಂತೀರಿ ಇದ್ರ ಬಗ್ಗೆ ಏನು ಹೇಳಲ್ಲ ಅಂದರೆ ಹೇಳೋಕ್ಕಾಗಲ್ಲ ತಾವೇನು ಹೇಳ್ತೀರಿ ಬ್ರದರ್ ಸರ್ ತುಂಬ ಚೆನ್ನಾಗಿದೆ ಯಾಕಂದರೆ 2 ವರ್ಷ ಲಾಕ್ಡೌನ್ ಇತ್ತಲ್ವಾ ಅದಕ್ಕೋಸ್ಕರ ಈ ತುಂಬ ನೆನೆಸು ನೋಡಿ ಹಿಂಗೆ ಇರುತ್ತೆ ಅಂತ ಬ್ರೇಕ್ ಆಗಿತ್ತು ಜೋಶು ತುಂಬ ಪಾಪ ಜನರು ಇಷ್ಟು ಜನ ಇದ್ದಾರೆ ಅವು ಎಷ್ಟು ಜನ ಮನೇಲಿದ್ದೀವಿ 2 ವರ್ಷದಿಂದ ಮನೇಲಿದ್ದು ಲಾಕ್ಡೌನಿಂದ ಈಚೆ ಬಿಟ್ಟು ಏನು ಮಾಡಿಲ್ಲ ಕೋವಿಡ್ ಅಂತ ಇತ್ತು ಹಿಂಗೆ ನೋಡಿದ್ರೆ ಹಿಂಗೆ ಚೆನ್ನಾಗಿದ್ರೆ ತುಂಬ ಸಂತೋಷ ಆಗ್ತಿದೆ ಅತಿ ಇನ್ನೂ ಜನ ಸಂಘ ನೋಡೋಕೆ ತುಂಬ ಫರ್ದ ಮಾತಾಡ್ತಾ ಇದ್ವಿ ನೀವೇನು ಹೇಳ್ತೀರ ಬ್ರದರ್ ಈ ಅಮೃತ ಮಹೋತ್ಸವಕ್ಕೆ ಈ ಜನಸಾಗರ ನೋಡ್ತಾ ಇದ್ರೆ ನಮ್ಮ ದೇಶಾಭಿಮಾನ ಎಲ್ಲೋ ಒಂದ್ ಕಡೆ ಹೆಚ್ಚಾಗ್ತಿದೆ ಅಂತ ಖುಷಿ ಆಗ್ತಿದೆ ಮತ್ತೆ 4 ವರ್ಷಕ್ಕೆ ಜಾಸ್ತಿ ಬಂದ್ಬಿಟ್ಟಿದೆ ಅನಿಸ್ತಾ ಇದೆ ನಾವೇನು ಹೇಳ್ತೀರಾ ಬ್ರದರ್ ಸೇಮ್ ಬ್ರದರ್ ಅಷ್ಟೇ ಎಸ್ ಇವ್ರ ಸ್ವಲ್ಪ ನಾಚಿಕೆ ಸ್ವಭಾವ ಮಾತಾಡ್ತಿಲ್ಲ ಸೊ ಮಾತಾಡೋಣ ಮಾತಾಡ್ಸಿ ನಾನು ಎಸ್ ಈಗಾಗಲೇ ಹೇಳಿದ್ರು 75 ವರ್ಷ ಬಹಳ ಖುಷಿ ಆಗ್ತಿದೆ ಕೋವಿಡ್ ಇಂದ ಡೆಲ್ ಆಗ್ಬಿಟ್ವಿ ಅಗೇನ್ ನಮ್ಗೆ ಬೂಸ್ಟ್ ಅಪ್ ಮಾಡ್ದಂಗೆ ಒಂದು 75ನೇ ವರ್ಷದ್ದು ಅಂತ ಬಟ್ ಈ 75 ವರ್ಷ ಆಯ್ತಲ್ಲ ನಮಗೆ ಸ್ವಾತಂತ್ರ್ಯ ಬಂದು ಬಳಕೆ ಆಗಿದೆಯಾ ಬಳಕೆ ಆಗಿದೆ ಬಟ್ ಅದ್ರ ಬಗ್ಗೆ ಯಾರು ಹೇಳ್ಕೊಳ್ಳಲ್ಲ ಅಷ್ಟೊಂದು ಸರ್ ಬಳಕೆ ಆಗೋವರೆಗೆ ಆಗಿದೆ ಸರ್ ಹಾ ಹೌದು ಜನ ಸಾಮಾನ್ಯರಿಗೆ ಆಗ್ತಾ ಇಲ್ಲ ಸರ್ ತಾವೇನು ಹೇಳ್ತೀರಿ ಸರ್ ಅದೇ ಅವರಂದಲ್ವಾ ಓಕೆ ಯಾಕೆ ವಿಷಯ ಕೇಳ್ತಾ ಇದ್ದೀನಿ ಅಂದ್ರೆ ಈ ವಿಧಾನಸೌಧದ ಒಳಗಡೆ 224 ಎಂಎಲ್ಎಗಳಿದಾರಲ್ಲ ಅವರು ಆ ಸ್ವಾತಂತ್ರ್ಯವನ್ನ ಸ್ವೇಚ್ಛಾಚಾರವಾಗಿ ಅನುಭವಿಸ್ತಾ ಇದ್ದಾರೆ ಆದ್ರೆ 75 ವರ್ಷ ಆಯ್ತು 140 ಕೋಟಿ ಜನರಿಗೂ ಸ್ವಾತಂತ್ರ್ಯ ಸಿಕ್ಕಿಲ್ಲ ಕೆಲವೇ ಮಂದಿಗೆ ಸಿಕ್ಕಿದೆ ಅದ್ರಲ್ಲಿ ಅಲ್ಲಿರೋರು ಫುಲ್ ಸಿಕ್ಕಿದೆ ಇಲ್ಲಿರೋ ಜನಕ್ಕೆಲ್ಲ ಸಿಗ್ಬೇಕು ಅಂದ್ರೆ ಏನಾಗ್ಬೇಕು ಅವರಿಗೆಲ್ಲ ವರ್ಷಪೂರ್ತಿ ಸಿಗ್ತಾ ಇರುತ್ತೆ ನಮಗ್ ನೋಡಿ ಇವಾಗ ಎಷ್ಟೊಂದು ಫ್ರೀಡಮ್ ಆಗಿ ಹಾಕಿದ್ದಾರೆ ಅಂದ್ರೆ ಒಂದು ಸ್ವಾತಂತ್ರ್ಯ ಸಿಕ್ಕಿದೆ ನಾನು ಅದನ್ನೇ ಮಾತಾಡ್ತಿದ್ದಲ್ಲ ಬಹಳಷ್ಟು ಸೀನಿಯರ್ ಮಾತಾಡ್ತಿದ್ರು ವಿಧಾನಸೌಧದ ಮುಂದೆ ಜನ ಸೇರ್ಬೇಕು ಅಂದ್ರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಾಸು ಕೊಟ್ಟು ಊಟ ಕೊಟ್ಟು ಕರ್ಕೊಬರೋರು ಬಟ್ ಇವತ್ತು ಜನ ಸ್ವಯಂ ಪ್ರೇರಿತರಾಗಿ ಬಂದು ಇವತ್ತು ಅದನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಂತ ಸೊ ಫೈನಲಿ ನೀವೇನು ನಿರೀಕ್ಷೆ ಮಾಡ್ತೀರಿ ಒಳಗಡೆ ಕೂತಿರೋರಿಂದ ಸರ್ ನಾವು ಒಳಗಡೆ ಕೂತಿರೋರ ಬಗ್ಗೆ ಮಾತಾಡೋಕ್ಕಾಗಲ್ಲ ಅದ್ರ ಬಗ್ಗೆ ನಮ್ಗೆ ಇಂಟ್ರೆಸ್ಟ್ ಇಲ್ಲ ಅದು ಮಾತಾಡೋದೇ ಇಲ್ಲ ಪ್ರಯೋಜನ ಇಲ್ಲ ನಾವು ಅದ್ರ ಮಾತಾಡಿ ವೇಸ್ಟ್ ಅದ್ರ ಬಗ್ಗೆ ಯಾಕೆ ಕಮೆಂಟ್ಸ್ ಮಾಡಬೇಕು ದೇಶ ಉದ್ದಾರ ಆಗದೆ ಹೆಂಗೆ ಸರ್ ಅವ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ನಮ್ಮ ಬಗ್ಗೆ ನಾವು ಬೇರೆ ತರ ಮಾತಾಡ್ಬೇಕಾಗತ್ತೆ ತಾವೇನು ಹೇಳ್ತೀರಿ ಬ್ರದರ್ ಒಳಗಡೆ ಕೂತ್ಕೊಂಡವರು ಸರ್ ಕೆಳಗಡೆ ಬರ್ಬೇಕು ಸರ್ ಜನಸಾಮಾನ್ಯರನ್ನ ಮಾತಾಡ್ಸ್ಬೇಕು ಸರ್ ಇವಾಗ ಸ್ವಾತಂತ್ರ್ಯೋತ್ಸವ ಅಂದ್ರೆ ಅವ್ರು ಅಲ್ಲೇ ಸ್ವಾತಂತ್ರ್ಯೋತ್ಸವ ಮಾಡ್ಕೊಂಡು ಹೋದ್ರು ಸರ್ ಇಲ್ಲಿ ಜನಸಾಮಾನ್ಯರ ಜೊತೆ ಅವ್ರು ಬೆಳಿಬೇಕು ಸರ್ ಇವಾಗ ನೀವು ಹೇಳಿದ ಪ್ರಕಾರ ಸ್ವಾತಂತ್ರ್ಯ ಸಿಕ್ಕಿದೆಯಾ ಇಲ್ವಾ ಅಂತ ನೀವು ಕೇಳ್ತಾ ಇದ್ದೀನಿ ಸ್ವಾತಂತ್ರ್ಯ ಅವ್ರಿಗೆ ಸಿಕ್ಕಿದೆ ಸರ್ ಜನರಿಗೆ ಕೊಡಿಸ್ಬೇಕಲ್ಲ ಸರ್ ಜನರಿಗೆ ಕೊಡಿಸೋ ಪ್ರಯತ್ನ ಅವ್ರು ಮಾಡಬೇಕು ಸರ್
ಇವಾಗ ಸ್ವಾತಂತ್ರ್ಯ ಅವ್ರು ಮಾಡಿದ್ರು ಜನರಿಗೆ ಯಾವ ರೀತಿ ಸ್ವಾತಂತ್ರ್ಯ ಜನರಿಗೆ ಸ್ವಾತಂತ್ರ್ಯ ಏನಾದ್ರು ಅವ್ರು ಇನ್ನೊಂದ್ಸಲ ತಿಳಿಸ್ಕೊಡ್ಬೇಕಂತ ನಾ ಕೇಳ್ಕೊತಾ ಇದ್ದೀನಿ. ತಾವೇನ್ ಹೇಳ್ತೀರಿ ಬ್ರದರ್? ಸರ್, ಅವರು ಒಂದು ಮನೆ ಒಳಗಿರೋದು, ಅವ್ರು ಈಚೆ ಬಂದ್ರೆ ಹೆಂಗಿದೆ ಅವ್ರಿಗೆ ಗೊತ್ತಾಗುತ್ತೆ. ನಾವು ಈಚೆ ಬಂದಿದ್ದೀವಿ, ನಮ್ಗೆ ಗೊತ್ತಾಗಿದೆ ಅಲ್ವಾ ಹಿಂಗಿದೆ ಪರಿಸ್ಥಿತಿ ಹಿಂಗಿದೆ ಅಂತಲ್ವಾ. ಅವ್ರು ಒಳಗಿದ್ರೆ ಏನು ಗೊತ್ತಾಗಲ್ಲ, ಜನರು ಒಳಗೆ ಒಳಗಿದ್ದಾರೆ, ಜನರು ಹಿಂಗೆ ಮಾಡ್ತಾರೆ ಅವ್ರಿಗೆ ಗೊತ್ತಾಗೋದಿಲ್ಲ. ಅವ್ರು ಈಚೆ ಬಂದ್ರೆ ಏನು ಮಾಡ್ಬೇಕೇನು ಅಂದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಮೊದಲ ಪ್ರಾರಂಭಿಕ ಹಂತದಲ್ಲಿ 75 ವರ್ಷದ ಸೆಲೆಬ್ರೇಷನ್ನು, ನಮ್ಮ ಆಚರಣೆ ಎಲ್ಲ ಮಾತಾಡಿದ್ವಿ. ಆಫ್ಟರ್ ದಟ್ ಈ 75 ವರ್ಷದ ಪ್ರತಿಫಲ ಏನು ಅಂತ ಕೇಳಿದಾಗ ಅವ್ರು ಬಂದರು, ಬಾವುಟ ಆರಿಸಿದ್ರು, ಹೋದ್ರು. ಬಟ್ ಈ ಜನಗಳ ಜೊತೆ ಬೆರ್ತಾಗಲೇ ಈ ಜನಗಳ ಸಮಸ್ಯೆ ಏನು ಎತ್ತ ಅರ್ಥ ಆಗೋದು, ಆಗಲೇ ನಿಜವಾದ ಸ್ವಾತಂತ್ರ್ಯಕ್ಕೆ ಅರ್ಥ ಸಿಗೋದು, ಅದಕ್ಕೊಂದು ಮುಂದಿನ ಪೀಳಿಗೆಗೆ ಒಂದು ಬುನಾದಿ ಆಗೋದು ಅನ್ನೋದು ಇವರೆಲ್ಲರ ಅಭಿಪ್ರಾಯ, ಯಂಗ್ ಟೀಮ್ನ ಅಭಿಪ್ರಾಯ. ಹೇಗಿದಾರಲ್ಲ ಸರ್, ಅವ್ರು ಈಚೆ ಬಂದ್ರೆ ಅವ್ರಿಗೆ ಗೊತ್ತಾಗಲ್ವಾ? ಅವ್ರು ಈಚೆ ಬಂದ್ರೆ ಅವ್ರಿಗೆ ಗೊತ್ತಾಗುತ್ತೆ ಮಕ್ಳು ಏನು ಸಮಸ್ಯೆ ಹಿಂಗಿರೋದು ಗೊತ್ತಾಗುತ್ತಲ್ವಾ. ಅವ್ರು ಬಂದರು ಹೋದ್ರೆ ಅಂತ ಅಷ್ಟೇ ನಮ್ಗೆ ಗೊತ್ತಿರೋತ್ತು, ಈಚೆ ಹೆಂಗಿದೆ ನಮ್ಗೆ ಗೊತ್ತಾಗಲ್ಲ. ಅವ್ರು ಏನು ಒಳಗೆ ಅಷ್ಟೇ ಬರ್ತಾರೆ, ಎಂಟವ್ರು ಒಳಗಿರ್ತಾರೆ, ಹತ್ತವ್ರು ಒಳಗಿರ್ತಾರೆ, ಅಷ್ಟು ಹೊತ್ತು ಈಚೆ ಬಂದು ಪುಣ್ಯ ಎಂಟತ್ತವರು ಇದ್ರೆ ಉದಾರ ಆಗೋಗುತ್ತೆ. ಅವರು ಗೆದ್ದ ಮೇಲೆ 4 ದಿನ ಬರ್ತು ಹಂಗೆ ಒಳಗಿದ್ದಾರೆ, ಈಚೆ ಬರ್ತಾರೆ ಅಲ್ವಾ? ಈಚೆ ಬಂದ್ರೆ ಗೊತ್ತಾಗುತ್ತೆ, ನಾವು 8 ಅವ್ರ ಡ್ಯೂಟಿಗೆ ಕೆಲಸ ಮಾಡ್ತೀವಿ, ಅದ್ರ ನಮ್ಮ ಸಂಬಳ ಕೊಡ್ತಾರೆ. ಆದ್ರೆ ಅವ್ರು ಒಳಗಿದ್ರು ಅವ್ರು ಏನು ಮಾಡ್ತಾನೆ ಇಲ್ಲ, ಸಂಬಳ ಕೊಡ್ತೀವಲ್ಲ ನಾವೆಲ್ಲ, ನಾವು ಕೊಡ್ತಾರೆ ಹೊತ್ತು, ನಾವು ಕಷ್ಟಪಡೋದು ಅವ್ರು ಕೊಡ್ತಾರೆ, ಅದು ಅವ್ರು ನಮ್ಗೆ ಕೊಡ್ತಾ ಇಲ್ಲ. ನನಗನ್ಸಿದ್ದೇನು ಅಂತಂದ್ರೆ, ಹೌದು ಬದಲಾಗ್ಬೇಕು, ಅಲ್ಲೇನು ಆಗ್ತಾ ಇಲ್ಲ ಅನ್ನೋದು ಚರ್ಚೆ ಆಗ್ತಿದೆ. ಆದ್ರೆ ನಮ್ಮ ಸ್ನೇಹಿತರು ಹೇಳೋ ಪ್ರಕಾರ ಅವ್ರ ಬಗ್ಗೆ ಮಾತಾಡಿ ಏನು ಪ್ರಯೋಜನ ಇಲ್ಲ. ಸೊ ಯಾಕೆಂದ್ರೆ ಅದೇನು ಕೂಡ ಆಗ್ತಾ ಇಲ್ಲ ಅಂತ. ಬಟ್ 75 ವರ್ಷ ಆಯ್ತು, ಇನ್ನು 25 ವರ್ಷ ಆದ್ರೂ ಇವರೆಲ್ಲ ಈ ರೋಡ್ ಮಾಡಕ್ಕೆ, ಮೋರಿ ಮಾಡಕ್ಕೆ, ಆಸ್ಪತ್ರೆ ಮಾಡಕ್ಕೆ, ಶಾಲೆ ಮಾಡಕ್ಕೆ ಕತೆ ಹೇಳ್ತಿದ್ರೆ ಮತ್ತೊಂದು ಸ್ವಾತಂತ್ರ್ಯ ಹೋರಾಟದ ಸಂಗ್ರಾಮ ಶುರುವಾಗಬಹುದೇನು ಅಂತ ಅನ್ಸುತ್ತೆ. ಎಸ್ ಭಾಯ್, ನೀನು ಬಹಳಷ್ಟು ಜನ ನನ್ನ ಜೊತೆ ಇಲ್ಲೆಲ್ಲ ಇದಾರೆ, ಅವ್ರು ಕೂಡ ಮಾತಾಡ್ತೀನಿ. ಹಾಯ್ ಸರ್. ಹಾಯ್. ನನ್ನ ಹೆಸರು ವಿಜಯ್. ಯಾವ್ರವ್ರು? ನಾವು ಮಾಗಡಿ ರೋಡ್ ಬ್ಯಾಡಳ್ಳಿ. ಬ್ಯಾಡಳ್ಳಿ ಸ್ವಂತ? ಸ್ವಂತ ಬೇಡ, ನೇಟಿವ್. 75 ವರ್ಷ ಆಯ್ತು, ಏನ್ ಹೇಳ್ತೀರಿ? 20 ವರ್ಷ ಆಯ್ತು, ಹಾಗೇ ಇದೆ. ಫಾರ್ ಎಕ್ಸಾಂಪಲ್ ಡೆಲ್ಲಿ ನೋಡಿದ್ರೆ ಕೇಜ್ರಿವಾಲ್ ಯಾತ್ರ ಮಾಡ್ತಾರೆ ನೋಡೋದು, ನಿಮಗೆ ಗೊತ್ತಾಗುತ್ತೆ. ಮಹಿಳೆಯರಿಗೆ ಫ್ರೀ ಬಸ್ಸು, ಮತ್ತೆ ಲೈಟ್ ಬಿಲ್, ಕರೆಂಟ್ ಬಿಲ್, ಕೆ ಬಿ. ಸೊ ಈ ಫ್ರೀ ಬಗ್ಗೆ ಮೊನ್ನೆ ಸುಪ್ರೀಂ ಕೋರ್ಟ್ ಒಂದು ಮಾತನಾಡ್ತು, ಕೋರ್ಟ್ ಮಾಡ್ತು. ಸೊ ಆ ಫ್ರೀ ಕೊಟ್ಬಹುದು ಅನ್ಸುತ್ತ? ಅದೆಲ್ಲ ಸುಮ್ಮನೆ ಆಶ್ವಾಸನೆ ಅಷ್ಟೇ, ಅದು ಮಾಡಿ ತೋರಿಸ್ಬೇಕದು. ನೀವು ನೋಡಿ ಇಲ್ಲಿ ಸರ್ಕಾರದ ಕೆಲಸ ದೇವರ ಕೆಲಸ, ಅದ್ ಮಾಡಿ ತೋರಿಸಿದ್ರೆ ಅದು ಸರ್ಕಾರದ ಕೆಲಸ, ದೇವರ ಕೆಲಸ ಆಗೋದು. ಇಲ್ಲ ಫೈನ್. ಓಕೆ ಫೈನ್. ಈಗ 75 ವರ್ಷ ಆಯ್ತು, ಆ ಸಾರ್ಥಕತೆ ಆಗಿದೆಯಾ, ಉಪಯೋಗ ಬಂದಿದೆಯಾ? ಏನೋ 20 ಆಗಿರ್ಬೋದು ಅಷ್ಟೇ, 80 ಆಗೇ ಇದೆ. 80% ಆಗಕ್ಕೆ ಎಷ್ಟು ವರ್ಷ ಬೇಕು? ಅದು ಯಂಗ್ ಬಾಯ್ಸ್ ಎಲ್ಲ ಬಂದ್ರೆ ಯೂಸ್ ಆಗುತ್ತೆ, ಅಲ್ಲಿ ಯಾರು ಓದಿಲ್ಲ ಓದಿಲ್ಲ ಕರೆಕ್ಟ್ ಅಲ್ವಾ? ಅಂದ್ರೆ ಅನಕ್ಷರಸ್ಥರು, ತಿಳುವಳಿಕೆ ಇಲ್ದೇ ಇರೋರು, ಯೋಗ್ಯರು ಅಲ್ದೇ ಇರೋರು, ಅಂದ್ರೆ ಡೈರೆಕ್ಟ್ ಹೇಳ್ಬೇಕು, ಅಯೋಗ್ಯರು ಕೆಲವರು ಅಲ್ಲಿ ಕೂತವ್ರು, ಹಾಗಾಗಿ ಆಗಲ್ಲ ಅಂತ. ಕರೆಕ್ಟ್ ಅದು ಆನ್ಸರ್ ಅದು. ಓಕೆ ಫೈನ್. ಸರ್, ತಮ್ಮ ಹೆಸರು? ನನ್ನ ಹೆಸರು ಬಾಬು ಅಂತ. ಎಲ್ಲಿಂದ ಬಂದಿದ್ದೀರಿ? ನಾನು ಬೆಂಗಳೂರಿನವರು. ಮೂಲ ಸ್ವಂತ ಯಾವರು? ಸ್ವಂತ ಬೆಂಗಳೂರೇ ನಮ್ದು. 75 ವರ್ಷ ಆಯ್ತು, ನಿಮ್ಗೆ ಎಷ್ಟು ವರ್ಷ ಈಗ? ನನಗೆ 50 ವರ್ಷ ಇವಾಗ. ಓಕೆ, 25 ವರ್ಷ ಸ್ವಾತಂತ್ರ್ಯ ಬಂದ್ಮೇಲೆ ಹುಟ್ಟಿದಿರಿ, ಅವತ್ತಿನ ರಾಜಕಾರಣಕ್ಕೆ ಇವತ್ತಿನ ರಾಜಕಾರಣ ಏನ್ ಹೇಳ್ತೀರಿ? ಬದಲಾವಣೆ ಆಗಿದೆ. ಒಳ್ಳೇದ ಕೆಟ್ಟದ? ಎರಡು ತರನು ಇದೆ, ಎರಡು ತರನು ಇದೆ. ನಾವು ಯಾವ ರೀತಿ ತಿಳ್ಕೊಳ್ತೀವೋ ಆ ರೀತಿ ಇರುತ್ತೆ. ನಿಮ್ ಪ್ರಕಾರ 75 ವರ್ಷ ಆಯ್ತು ಸ್ವಾತಂತ್ರ್ಯ ಬಂದು, ಬ್ರಿಟಿಷ್ ಇಂದ ನಾವೇನೋ ಉದಾರ ಮಾಡ್ಬಿಡ್ತೀವಿ ಅಂತೆಲ್ಲ ತಗೊಂಡ್ ಬಂದ್ವಿ, ಹೋರಾಟ ಕೊಟ್ಟರು, ಆ ಹೋರಾಟಗಾರರ ಇದಕ್ಕೆ ಅರ್ಥ ಸಿಕ್ಕಿದ್ಯಾ, ಸಾರ್ಥಕತೆ ಬಂದಿದ್ಯಾ? ಅದು ನಾವು ತಿಳ್ಕೊಬೇಕು ಸರ್. ಇವಾಗ ಸಿಕ್ಕಿಲ್ದೇ ಇದ್ರೆ ಸಿಗೋ ರೀತಿಗೆ ನಾವು ದಾರಿಗೆ ಮುಂದಾಗಬೇಕಾಗತ್ತೆ. ಸಿಕ್ಕಿದೀವಿ ಅಂದ್ರೆ ಕಾಲ ಅಲ್ಲೇ ಇದ್ರೆ ಸಾಲೋದಿಲ್ಲ, ಮುಂದೆ ಕಾಲನ ನಡಿಬೇಕು. ಮೊದ್ಲೇನಾಗದ್ ಗೊತ್ತಾ, ಇವನು ಆರೋಪ ಬಂದ್ರೆ ರಾಜೀನಾಮೆ ಬಿಸಾ ಕೊಡ್ಬಿಡೋರು. ಈಗ ಅವನ ಮೇಲೆ ಎಂತ ಆರೋಪ ಬಂದ್ರು ಓಡೋಗಲ್ಲ, ರಾಜೀನಾಮೆನೂ ಕೊಡಲ್ಲ, ಹಿಂಗಿರ್ತಾರೆ. ಇಂಥ ಬಂಡ ಜನ ಇರುವಂತ ಸಂದರ್ಭದಲ್ಲಿ ಬದಲಾಗುತ್ತೆ ಅಂತೀರಾ? ಯಾಕೆ ರಾಜಕೀಯ ಅವರು ರಾಜೀನಾಮೆ ಕೊಡೋದಿಲ್ಲ ಅಂದ್ರೆ ಅವರು ಆ ರೀತಿಯೆಲ್ಲ ಖರ್ಚು ಮಾಡಿ ಬಂದಿರ್ತಾರೆ, ಜನಗಳು ಆಶ್ವಾಸನೆ ಇರ್ತೈತೆ. ಇವರು ನಾನು ಈ ಸಲ ಹೋದ್ರು ನೆಕ್ಸ್ಟ್ ಸಲ ನಾನೇ ಬರ್ತೀನಿ ಅನ್ನೋ ಇದಕ್ಕೆ ಅವ್ರು ಹೋಗೋದಿಲ್ಲ. ಜನಗಳು ಯಾರು, ಜನಗಳು ಕೂಡ ಕರಪ್ಟ್ ಆಗಿದ್ರೆ ಹಾಗಾಗಿ ಇವ್ರು ಅರ್ಥ ಮಾಡ್ಕೊಂಡವ್ರೆ, ಒಂದು 20 ಕೋಟಿ ಖರ್ಚು ಮಾಡೋಣ ನಿಮ್ಮ ಮೇಲೆ. ಅದಕ್ಕೆ ಪ್ರಶ್ನೆ ಇಲ್ಲ, ಅದಕ್ಕೆ ಅಂಕಿ ಅಂಶಗಳಿಲ್ಲ. ಅವ್ರ ಕೆಪಾಸಿಟಿ ಎಷ್ಟಿರುತ್ತೆ ಅಷ್ಟಕ್ಕೆ ಅವರು ಖರ್ಚು ಮಾಡ್ಕೊಂಡು ಮತ್ತೇನು ಬರ್ಬೋದು. ಇರೋ ಯಾವಾಗ ಬದಲಾಗುತ್ತಿದೆಲ್ಲ, ಅದಕ್ಕೆ ಯೂತ್ ಮೇಲೇನೇ ಅದು ಇಲ್ಲ ಹೇಳ್ತಾವ್ರೆ, ಏನ್ ಮಾಡ್ತೀರಿ? ಅದೇ ಸರ್, ರಾಜಕೀಯ ರಾಜಕೀಯ ಅಂತ ಹೋದ್ರೆ ನಾವೇನು ಮಾಡೋಕ್ಕಾಗಲ್ಲ. ರಾಜಕೀಯ ಅವ್ರು ನಿರ್ಮಾಣ ಮಾಡ್ಕೊಂಡಿದ್ದಾರೆ, ನಮ್ಮ ಹತ್ರ ರಾಜಕೀಯ ಅನ್ನೋದು ಯಾವ್ದು ಪರಿಹಾರ ಏನಂತ? ಈಗೆಲ್ಲ ಯುವಕರೆಲ್ಲ ಬದಲಾದ್ರೆ ಸರಿ ಹೋಗುತ್ತೆ ಅಂತಾರಪ್ಪ. ಈಗ ನನ್ ಬಗ್ಗೆ ನಾನು ಹೇಳ್ತೀನಿ, ಇನ್ನೊಬ್ಬನ ಹತ್ರ ಇನ್ನೊಂದ್ ತರ ಇರುತ್ತೆ, ಇನ್ನೊಬ್ಬನ ಹತ್ರ ಇನ್ನೊಂದ್ ತರ. ಎಲ್ಲ ಒಂದಾಗದ್ ಯಾವಾಗ ಮತ್ತೆ ನೋಡಿ, ಇವಾಗ ಒಂದಾಗಿದೆ ಅದೆಲ್ಲ ಕಾಣ್ತಾ ಇದೆಯಲ್ಲ. ಯುವಕರನ್ನ ಪ್ರೇರೇಪಿಸಕಂತಹ ವ್ಯಕ್ತಿಗಳು ಬರ್ಬೇಕು ಸರ್. ಅವ್ರು ಬಂದ್ರೆ ತಾನೆ, ಅವ್ರು ಬಂದ್ರೆ ಯುವಕರು ಮುಂದಾಗ್ತಾರೆ ಸರ್. ಅದೇ ಕೂಡ ಇವ್ರು ಹೇಳಿದಾಗೆ ಬರೀ ನಾನಾದ್ರೆ ಅಷ್ಟೇ ಅಲ್ಲ, ಎಲ್ಲಾ ಯುವಕರಲ್ಲೂ ಆ ಭಾವನೆ ಬರಬೇಕು. ನಮ್ಮ ಎಲ್ಲಿ ಸಾಧ್ಯ ಆಗುತ್ತೆ ಅದು? ಸೊ ಅದೇ ಪ್ರೇರೇಪಣೆ ನೀಡೋರು ಬರ್ಬೇಕು ಸರ್. ಎಲ್ಲಿಂದ ಸರ್? ಅವ್ರಿಂದ ಪ್ರೇರೇಪಣೆ ನೀಡೋರು ಬರ್ಬೇಕು ಸರ್. ಹೊಸದಾಗಿ ಹುಟ್ಟಿ ಪ್ರೇರೇಪಣೆ ಆಗಿ ಆಗುತ್ತೆ ಅಂದ್ರೆ ಅದು ನೀವು ಕೊನೆವರೆಗೂ ಆಗಲ್ಲ ಸರ್. ಬಹಳ ಖುಷಿ ಆಯ್ತು. ಒಂದು ಒಂದು ಒಂದು
ಒಂದು ಒಂದು ವಿಷಯ ಹೇಳ್ತಾ ಇದ್ರು ಇವರು ಹೇಳಿದ್ರು ಇಷ್ಟೆಲ್ಲ ಭ್ರಷ್ಟಾಚಾರ ಈ ತರ ಬಂದ್ಬಿಟ್ಟಿದೆ ಬದಲಾಗೋದು ಯುವಕರಿಂದ ಅಂತ. ನಾನೊಬ್ಬನಿಂದ ಏನೋ ಸಾಧ್ಯ ಇಲ್ಲ, ಎಲ್ಲ ಯುವಕರು ಕೂಡ ಆ ಬಗ್ಗೆ ಆಲೋಚನೆ ಮಾಡಿದಾಗ ಸರಿ ಹೋಗುತ್ತೆ ಅಂತ. ಇಲ್ಲಾಗಲೇ ಮಾಗಡಿ ರೋಡ್ ಅವರು ಒಬ್ಬರು ಮಾತಾಡ್ತಿದ್ರು ಅನ್ನ ಜೊತೆ ಮೂ ಆದ್ರು ಅನ್ಕೋತೀನಿ. ಸೊ ಹಂಗೆ ಜನ ಯಾವತ್ತು ರೊಚ್ಚಿಗೆ ಹೇಳ್ತಾರೆ ಏನು ಬೇಕಾದ್ರೂ ಚೇಂಜಸ್ ಆಗುತ್ತೆ. ಯುವಕರು ಒಂದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ಅಸ್ಸಾಮಲ್ಲಿ ಅಸ್ಸಾಂ ಗಣ ಪರಿಷತ್ ಅಂತ ಯುವಕರು ಒಂದು ರಾಜಕೀಯ ಪಕ್ಷ ಮಾಡ್ಕೊಂಡು ಸರ್ಕಾರ ರಚನೆ ಮಾಡ್ತಾರೆ. ಅದಾದ್ಮೇಲೆ ಬೇರೆ ಬೇರೆ ಕಾರಣಕ್ಕೆ ಅದು ಇದಾಗೋಗುತ್ತೆ. ಸೊ ಹಾಗಾಗಿ ಜನ ರೊಚ್ಚಿಗೆ ಏನು ಬೇಕಾದ್ರೂ ಸಾಧ್ಯ ಆಗುತ್ತೆ, ಯುವಕರು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಸಾಧ್ಯ ಆಗುತ್ತೆ. ಬಟ್ ಆ ಭರವಸೆ ನಿಮಗಿದೆ 100%? ಅವೇನು ಹೇಳ್ತೀರಮ್ಮ? ಅಮ್ಮ ಮಾತಾಡಲ್ಲ, ನಾಚ್ಕೋತಾರೆ. ಸರ್ ತಮ್ಮ ಹೆಸರು? ಜನಾರ್ದನ್ ರಾಜು ಅಂತ. ಯಾವೂರು? ಬೆಂಗಳೂರು. ಓಕೆ, ಎಷ್ಟು ವರ್ಷ ನಿಮ್ಗೀಗ? 55. 55 ವರ್ಷ. 20 ವರ್ಷ ನೀವು ಊಟಕ್ಕೆ ಬಂದ ಸ್ವಾತಂತ್ರ್ಯ ಬಂತು, ಏನಾರ ಯೂಸ್ ಆಗಿದೆಯೇ? ಯೂಸ್ ಆಗಿರೋದು ಇದೆ, ಆಗದೆ ಇರೋದು ಜಾಸ್ತಿ ಇದೆ. ಏನಾಗ್ಬೇಕೀಗ? ಏನಾಗಬೇಕು ಅಂದರೆ ಫಸ್ಟ್ ನಾವು ಜನ ಚೇಂಜ್ ಆಗಬೇಕು. ನಾವು ಓಟ್ ಹಾಕ್ತೀವಲ್ಲ, ಯಾರಿಗೆ ಓಟ್ ಹಾಕ್ತೀವೋ ಅವ್ರು ಕರೆಕ್ಟಾಗಿ ಇದ್ದಾರ ಇಲ್ಲ ನೋಡ್ಕೊಂಡು ಓಟ್ ಮಾಡಬೇಕು. ಸುಮ್ಮನೆ ರಾಜಕೀಯ ಪಕ್ಷ ಏನು ಮಾಡ್ತೀರಿ? ಮೇಲ್ಗಡೆ 4 ಪಾರ್ಟಿ ನೋಡ್ತೀರಿ, ಇವ್ನ ಯಾವ ಪಾರ್ಟಿ, ಇವ್ನ ಯಾವ ಪಾರ್ಟಿ, ಇವ್ನ ಯಾವ ಪಾರ್ಟಿ. ಒಂದಷ್ಟು ಜನ ನಮ್ಮ ಜಾತಿಯವನು ನೋಡೋ ಓಟ್ ಹಾಕ್ತಾರೆ, ಒಂದಷ್ಟು ಜನ ಧರ್ಮದವ್ರು ನೋಡೋ ಓಟ್ ಹಾಕ್ತಾರೆ, ಅವನು ರಾತ್ರಿ ಎಷ್ಟು ಕೊಟ್ಟ ಅಂತ ನೋಡೋ ಓಟ್ ಹಾಕ್ತಾರೆ. ಇದೆಲ್ಲ ಇರುವಾಗ ಬದಲಾಗುತ್ತಾ ಅಂತ. ಸರ್, ಇವಾಗ ಅದೇ ಪ್ರಾಬ್ಲಮ್ ಆಗಿರೋದು. ಬರೀ 2000 ರೂಪಾಯಿ ಕೊಟ್ಟರೆ ಓಟ್ ಹಾಕ್ಬಿಡ್ತಾರೆ, ಇಡೀ 5 ವರ್ಷಕ್ಕೆ 2000 ರೂಪಾಯಿ ಸಾಕಾಗುತ್ತಾ? ಇತ್ತೀಚೆಗೆ ನಿಮ್ಗೆ ಅನ್ಸಿಲ್ವ ಜನ ಏನಾದ್ರು ಸ್ವಲ್ಪ ಚೇಂಜ್ ಆಗಿದ್ದಾರೆ? ಪುಕ್ಸೋ ಪುಟ್ಕೋಸಿ 2000 ರೂಪಾಯಿ ಆಗಿದ್ದಾರೆ. ಏನಾದ್ರೂ 2023ಕ್ಕೆ ಅದು ರಿಫ್ಲೆಕ್ಟ್ ಆಗುತ್ತಾ? ಆಗುತ್ತೆ ಸರ್, 100% ಆಗುತ್ತೆ ಸರ್. ಏನಿರೋದು ಯೂತ್ ಮೇಲೆ ಇದೆ ಸರ್, ನಾವೆಲ್ಲ ಎಲ್ಲರೂ ಯೂತ್ ಮೇಲೆ ಎತ್ತಾಕ್ತಾ ಇದೀರಿ. ಯೂತ್ ಮೇಲೆ ಅಂದ್ರೆ 18 ವರ್ಷದ ಮೇಲ್ಪಟ್ಟವರೆಲ್ಲ ಯೂತ್ ಅಂತಾನೆ ಲೆಕ್ಕ ಬರೋದು. 75 ವರ್ಷಕ್ಕೆ ಯಾರು ಯೂತ್ ಅನ್ನೋದಿಲ್ಲ. ಭಾರತದಲ್ಲಿ ಅತಿ ಹೆಚ್ಚಿರೋದು ಯೂತ್ ಸರ್, ಅವರೆಲ್ಲ ಒಗ್ಗೂಡಿದ್ರೆ ಇಡೀ ನಮ್ಮ ಸರ್ಕಾರ ಚೇಂಜ್ ಆಗುತ್ತೆ ಸರ್. ಈಗ ಈ ಸರ್ ಹತ್ರದ ಏನಾರ ಶಕ್ತಿ ಏನ ಪ್ರದರ್ಶನ ಮಾಡ್ತೀರಾ? ಹಿಂಗೆ ಸರ್ 100% ಮಾಡ್ತೀವಿ, ಗ್ಯಾರಂಟಿ ಮಾಡೇ ಮಾಡ್ತಾರೆ. ಯಾವ್ರ ತಮ್ದು? ನಮ್ ಗುಲ್ಬರ್ಗ ಸರ್. ಯಾವ ಕಾನ್ಸ್ಟಿಟ್ಯೂನ್ಸಿ? ಏನ್ ಸರ್ ನಿಮ್ಮ ಕ್ಷೇತ್ರ ಯಾವುದು? ನಮ್ದು ಆಳಂದ ವಿಧಾನಸಭಾ ಸಭೆ. ಸುಭಾಷ್ ಸರ್ ಸರ್, ಸುಭಾಷ್ ಗುತ್ತೇದಾರ್ ನಿಮ್ಮ ಶಾಸಕರು. ಉತ್ತರ ಕರ್ನಾಟಕದ ಮಂದಿ ಕೋಟ್ಯಾಂತರ ಜನ ಬಂದು ಇಲ್ಲಿ ದುಡಿಯಂಗಾಗೈತೆ, ಅಲ್ಲೊಂದು ಫ್ಯಾಕ್ಟ್ರಿ ಮಾಡಬೇಕು, ಅಲ್ಲೊಂದು ಶಾಲೆ ಮಾಡಬೇಕು, ಇಂಡಸ್ಟ್ರಿ ಬೆಳೆಸ್ಬೇಕು. ಒತ್ತಾಯ ಮಾಡ್ತೀರಾ ನಿಮ್ಮ ಭಾಗದವ್ರಿಗೆ? ಮಾಡ್ತೀವಿ ಸರ್, ಖಂಡಿತ ಮಾಡ್ತೀವಿ ಸರ್. ಅವರು ಮುಂದೆ ಮುಂದೆ ನಿಮ್ ಕ್ಷೇತ್ರ ಯಾವುದು? ಅದೇ ಸರ್, ಸೇಮ್ ಆಳಂದ. ಓ, ಬಿ ಆರ್ ಪಾಟೀಲ್ ಇದ್ರು ಮೊದಲು, ಈಗ ಗುತ್ತೇದಾರರು. ಗುತ್ತೇದಾರಿದ್ದಾರೆ, ಮುಂದೆನೂ ಅವರೇ ಬರ್ತಾರೆ. ಯಾಕಂದ್ರೆ ಅವರು ಅವ್ರ ಮಗ ಸರ್ ಹರ್ಷಾನಂದ್ ಗುತ್ತಾರ್ ಸರ್, ತುಂಬಾ ಒಳ್ಳೆ ವ್ಯಕ್ತಿ ಸರ್. ಅವರು ನನಗೆ ಬಹಳ ಖುಷಿ ಆಯ್ತು. ಮತ್ತಷ್ಟು ನನಗೆ ಕಂಟಿನ್ಯೂ ಮಾಡ್ತೀನಿ ಮಾತಾಡ್ಸಕ್ಕೆ, ಯಾಕಂದ್ರೆ ಒಳ್ಳೆ ಟಾಪಿಕ್ ಡಿಸ್ಕಷನ್ ಆಯ್ತು. ಆರೋಗ್ಯಕರ ಚರ್ಚೆ, ರಾಜಕಾರಣ ಅಂದ್ರೆ ಅವನ್ ಸರಿ ಇಲ್ಲ, ಈ ಪಾರ್ಟಿ ಆ ಪಾರ್ಟಿ ಅಂತ ಕಿತ್ತಾಡದೆ ರಾಜಕೀಯ ವ್ಯವಸ್ಥೆ ಸರಿಯಿಲ್ಲ. ವ್ಯವಸ್ಥೆ ಸರಿಯಾಗಬೇಕು, ಸರಿಯಾಗಕ್ಕೆ ಯುವಕರು ಅದಕ್ಕೆ ಮುಂದಾಗಬೇಕು. ಯುವಕರು ಒಟ್ಟಾದಾಗ ನಿರ್ಧಾರ ತಗೊಳಕ್ಕೆ ಸಾಧ್ಯ ಅಂತ. ನಮ್ಮ ಉತ್ತರ ಕರ್ನಾಟಕದ ಮಂದಿ ಭಾಳಷ್ಟು ಜನ ಇದ್ದಾರೆ, ಮತ್ತೆ ಅವ್ರ ಜೊತೆ ಕಂಟಿನ್ಯೂ ಮಾಡ್ತೀನಿ. ಯಾಕಂತಂದರೆ ಏನು ಆಗೋದೇ ಇಲ್ಲ, ನಾವು ಮಾಡಿದ್ದೆ ಪಾಳೆಗಾರಿಕೆ, ನಮ್ಮನ್ನು ಯಾರೂ ಸೋಲ್ಸೋಕ್ಕಾಗಲ್ಲ. ನಾವು ಮಾಡಿದ್ದೆ ಆಟ, ಹೂಡಿದ್ದೆ ಲಗ್ಗೆ ಅನ್ಕೊಂಡಿರೋ ರಾಜಕಾರಣಿಗಳಿಗೆ ಅವರೆಲ್ಲರಿಗೂ ಸಹ ಪಾಠ ಕಲಿಸಿವೆ ಅನ್ನೋ ಒಂದಷ್ಟು ಮನಸ್ಥಿತಿಗಳು ಒಟ್ಟಾದಾಗ ಇವರೆಲ್ಲ ಏ ಯಾವ ಪುಡ್ಗೋಸಿ ಆ ದುಡ್ಡು ಕಾಸು ಹಾಕೋ ನೀಟಾಗಿ ಓಟ ಅಂತ ಇವರೆಲ್ಲ ಅಂದಾಗ ಖಂಡಿತವಾಗಿ ಸಾಧ್ಯ ಆಗುತ್ತೆ. ನಾವು ಅಲ್ಲಿ ಮೇಲ್ಗಡೆಯಿಂದ ನಮ್ಮ ಕೆಳಗಡೆವರೆಗೆ ಆ ಲಿಸ್ಟಲ್ಲಿ ಓಟ್ ಹಾಕ್ಬೇಕಾದ್ರೆ ಜಾತಿ ನೋಡಿದೆ, ಕಾಸು ಕೊಟ್ಟ ನೋಡಿದೆ, ಪಕ್ಷ ನೋಡಿದೆ, ಅವನೇನು ಓದವನೆ, ಅವನೇನು ಮಾಡ್ತಾನೆ, ಅವನ ಪ್ರಣಾಳಿಕೆ ಏನು ಅಂತ ನೋಡಿದಾಗ ಮಾತ್ರ ಸಾಧ್ಯ ಆಗುತ್ತೆ ಅನ್ನೋದು ಎಲ್ಲರ ಅಭಿಪ್ರಾಯ. ನನಗೂ ಭಾಳ ಖುಷಿ ಆಯಿತು. 75ನೇ ಈ ಅಮೃತ ಮಹೋತ್ಸವ ಸ್ವಾತಂತ್ರ್ಯೋತ್ಸವ ಏನು ಆಚರಣೆ ಮಾಡ್ತಿದ್ವಿ, ಈ ಸಂದರ್ಭದಲ್ಲಿ ವಿಧಾನಸೌಧದ ಮುಂದೆ ನಿಂತ್ಕೊಂಡು ಜನಗಳ ಈ ರೀತಿ ಅಭಿಪ್ರಾಯ ಇದೆಯಲ್ಲ, ಇದರ ಅರಿವು ತಿಳುವಳಿಕೆ ಆ ಜ್ಞಾನ ಏನಾರ ಇದ್ದರೆ ಅಲ್ಲಿ ಅವರು ಬದಲಾದರೆ ಖಂಡಿತವಾಗಿ ಏನಾರು ಸಾಧ್ಯ ಆಗುತ್ತೆ. ಇಲ್ಲ ನಾವು ಹಿಂಗೆ ಎಂ ಎಸ್ ಶರ್ಮದವರು ನಾವು ಆಗಲ್ಲ ಅಂದ್ರೆ ಜನ ಬದಲಾಯ್ತಾರೆ. ಖಂಡಿತ. ಫೈನಲ್ ಆಗಿ ಏನ್ ಹೇಳ್ತೀರಿ? ಯಾವ್ದ್ರ ಬಗ್ಗೆ ಸರ್? ಅಂದ್ರೆ ರಾಜಕೀಯ ವ್ಯವಸ್ಥೆ ಬಗ್ಗೆನಾ ಅಥವಾ ಜನ ಚೇಂಜ್ ಆದ್ರೆ ಸಾಕು? ಜನ ಚೇಂಜ್ ಆಗ್ಬೇಕು. ಮೇನು ಚೇಂಜ್ ಆಗ್ತಾರ? ಚೇಂಜ್ ಆಯ್ತಾರೆ. 23 ಮುಂದಿನ ಚುನಾವಣೆಯಲ್ಲಿ ನಾವು ಯಾರನ್ನ ಒಳ್ಳೆ ವ್ಯಕ್ತಿ ಅನ್ಬಿಟ್ಟು ಕೆಲಸ ಮಾಡುವಂತ ವ್ಯಕ್ತಿನ ನಾವು ಚುನಾವಣೆಯಲ್ಲಿ ಆರಿಸ್ಬೇಕಾಗಿ ಬರುತ್ತೆ ಮುಖ್ಯವಾಗಿ. ಆದ್ರ ಮೇಲೆ ಎಲ್ಲಾನು ನಮ್ದು 5 ವರ್ಷದ ಕಾರ್ಯಗ್ರಹದಲ್ಲಿ ಏನಾಗುತ್ತೆ ಏನಿಲ್ಲ ಕಾದ್ ನೋಡ್ಬೇಕಾಗಿ. ಎಸ್, ಬಹಳ ಖುಷಿ ಆಯ್ತು ನನಗೆ. ಇನ್ನೊಂದಷ್ಟು ಜನ, ಸಾವಿರಾರು ಜನ ಇಲ್ಲಿದ್ದಾರೆ. ನಾನಾಗಲೇ ಹೇಳಿದೆ, ವಿಧಾನಸೌಧದ ಮುಂದೆ ಒಬ್ಬ ಮುಖ್ಯಮಂತ್ರಿ ಪ್ರಮಾಣವಚನ ಆಗ್ಬೇಕಾದ್ರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸಾವಿರಾರು ಬಸ್ ಕಳಿಸಿ ಜನ ಕರ್ಕೊಂಡ್ಬಂದು ಬಿರಿಯಾನಿ ಕೊಟ್ಟು ಎಣ್ಣೆ ಕೊಟ್ಟು ಜನ ಸೇರ್ಸರು. ಆದರೆ ಇವತ್ತು ಬೆಂಗಳೂರಲ್ಲಿ ವಿಧಾನಸೌಧ ಮುಂದೆ ಏನೋ ಕೊಡದೆ ಲಕ್ಷಾಂತರ ಜನ ಬಂದು ವಿಧಾನಸೌಧ ಮುಂದೆ ಸೆಲ್ಫಿ ತಗೋತಾ ಇದ್ದಾರೆ. ಆ ಖುಷಿ ಇದೆ. ಮನೆಗೆ ಹೋಗಿ ಇವಾಗ ಖುಷಿ ನೋಡ್ಕೋತಾರೆ, ನಾಳೆ ಬಂದು ಬೈಕೋತಾರೆ. ಬಡಿ ಮಕ್ಳು ಇವರೆಲ್ಲ ಒಳಗಡೆ ಕೂತಿರೋ ಸರಿಯಾಗಿದ್ರೆ ನಮ್ಮ ಕತೆ ಬೇರೆ ಇರೋದು ಅಂತ. ನಾವೆಲ್ಲ ಬಂದಾಗ ಅವ್ರ ಒಳಗಡೆ ಯಾರು ಇಲ್ಲ, ಅದಕ್ಕಾಗಿ ನಮ್ಗೆ ಇವತ್ತು ಜಾಗ ಸಿಕ್ಕಿರೋದು. ಬೆಳಿಗ್ಗೆ ಏನು ಅಂದ್ರೆ, ಮೊನ್ನೆ ಪ್ರಿಯಾಂಕಾ ಖರ್ಗೆ ಅವರು ಒಂದ್ ಮಾತು ಹೇಳಿದ್ರು, ಹೆಣ್ಮಕ್ಳಿಗೆ ಲಂಚ ಕೊಟ್ಟು ಮಂಚ ಬೇಕು, ಗಂಡು ಮಕ್ಳಿಗೆ ಲಂಚ ಕೊಡ್ಬೇಕು ಅಂತ ಹೇಳಿದ್ರು. ಫಸ್ಟ್ ಆಫ್ ಆಲ್ ಹೆಣ್ಮಕ್ಳು ಕರೆಕ್ಟ್ ಆಗಿ ಇದ್ದಿದ್ರೆ ಇವತ್ತು ಹೋಗಿ ಕತ್ತಿನ ಪಟ್ಟಿ ಹಿಡಿತಾ ಇದ್ರೆ ಅವ್ರಿಗೆ.
ಸೀರಿಯಸ್ ಚರ್ಚೆ ಖಂಡಿತ ಬಂದ್ವಿ. ಟೀಕೆ ಮಾಡಬೇಕಾದ್ರೆ ನಾನು ಬಳಸೋ ಪದ ಏನು, ನಾನು ಏನು ಮಾತಾಡ್ತಿದ್ದೀನಿ, ಯಾರ ಬಗ್ಗೆ ಮಾತಾಡ್ತಿದ್ದೀನಿ, ಯಾವ ಸಮಾಜದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅನ್ನೋ ಪರಿಜ್ಞಾನ ಇಲ್ಲದೆ ಇರೋರಲ್ಲಿ ಅಲ್ಲಿ ಕುತ್ಕೊಂಡ್ರೆ ಯಾಕೆ ಪ್ರಿಯಾಂಕರ್ಗೆ ಬಗ್ಗೆ ಹೇಳೋದನ್ನು ಹೇಳ್ತಾ ಇದ್ದೀನಿ. ನಿಮ್ಮ ಜಿಲ್ಲೆಯವರು ಪಿ ಯು ಸಿ ಪಾಸು, ಪಿ ಯು ಸಿ ಪಾಸ್ ಆದಮೇಲೆ ನಾನು ಡಿಪ್ಲೊಮೊ ಮಾಡ್ಕೊಂಡವ್ರು ಅಷ್ಟೇ. ಅವ್ರ ತಂದೆ ಭಾಳಷ್ಟು ಸಾರಿ MP MLA ಆಗಿದ್ದರು, MP ಆಗಿದ್ದರು, ಎಲ್ಲ ಕೂಡ ಆಗಿದ್ದವರು ಮಲ್ಲಿಕಾರ್ಜುನ ಖರ್ಗೆ ಅವರು. ಆದರೆ ದೊಡ್ಡವ್ರ ಮಕ್ಕಳು ದಡ್ತನ ಇದ್ರು ಸಹ ಇಲ್ಲಿ ಕೂತ್ಕೊಳ್ಳೋಂಥ ಯೋಗ್ಯತೆಯನ್ನ ಪಡ್ಕೊಬಿಡ್ತಾರೆ. ಹಾಗಾಗಿ ಯೋಗ್ಯರಲ್ಲಿ ಕೂತಾಗಿಂತ ಮಾತುಗಳು ಬರಲ್ಲ. ಹಾಗಾಗಿ ಇನ್ನು ಮುಂದೇನಾದರೂ ಒಂದು ಅವಕಾಶ ಇದೆ, ನಾವು ಇನ್ನು 5 ವರ್ಷ ಇಲ್ಲಿ ಬಡ್ಕೊಂಡು ಕೆರ್ಕೊಂಡು ಬಟ್ಟೆ ಹರ್ಕೊಂಡ್ರು ಅಷ್ಟೇ. ಆದರೆ ಓಟ್ ಹಾಕ್ಬೇಕಾದ್ರೆ ನಾವು ಹಾಕೋದಲ್ಲದೆ ಆ ಕರ್ಗೊಂದು ಹೇಳಿ ಅವೇರ್ನೆಸ್ ಮಾಡಿ ಬಡಿ ಮಗಂದು ಹೋದ್ರೋಯ್ತು ಅಂತ ಒಂದು ವಾರ ರಜಾ ಹಾಕಿ ಜನಗಳ ಜಾಗೃತಿ ಮೂಡಿಸಿ ಒಳ್ಳೆಯವ್ರನ್ನ ಗೆಲ್ಸಿದ್ರೆ ಈ ಪರಿಪಾಟು ನಮಗಿರಲ್ಲ, ಹಿಂಗೆ ಬೈಕ್ಗಳ ವ್ಯವಸ್ಥೆ ಇರಲ್ಲ. ಇದು ಒಂದು ನಿಮಿಷ ನಾನು ಚರ್ಚೆ ಮಾಡ್ತಾ ಹೋಗ್ತಾರೆ, ಇಲ್ಲೂ ಬೇರೆ ಬೇರೆ ಎಲ್ಲ ಬರ್ತಾ ಹೋಗುತ್ತೆ. ಏನಾಗುತ್ತೆ ಗೊತ್ತಾ ಬ್ರದರ್, ಫೇಸ್ಬುಕ್ಕಲ್ಲಿ ಕೂತ್ಕೊಂಡು ಟ್ವಿಟರಲ್ಲಿ ಕೂತ್ಕೊಂಡು ಟ್ವೀಟ್ ಮಾಡಿ ಭಾಷಣ ಮಾಡಿದ ತಕ್ಷಣ ಜಾಗೃತಿ ಆಗುತ್ತೆ ಅನ್ನೋ ಸುಳ್ಳು. ರೋಡ್ಗಿಳಿಬೇಕು, ಬರೀಬೇಕು, ಅದು ರಾಜಕಾರಣ ಅಷ್ಟೇ. ಸೊ ಹಾಗಾಗಿ ಅಲ್ಲ, ಆ ಕಾನ್ಸೆಪ್ಟ್ ಆ ಅರ್ಥ ಓಕೆ, ಆದರೆ ಹೇಳ್ಬಿಟ್ಟು ಎಲ್ಲ ಅದೇನೋ ಮಾಡಕ್ಕೆ ಹೇಳ್ಬಿಟ್ಟು ಮನೇಲಿ ಕೂತ್ಕೊಂಡ್ರು ಅಂತಾರಲ್ಲ, ಹಂಗಾಗತ್ತೆ. ಹಾಗಾಗಿ ರೋಡ್ಗೆ ಬರ್ತಾ ಇದಾರೆ ಹಂಗಾದ್ರೆ. ಇಲ್ಲ, ನಾನು ಆಗಲೇ ಹೇಳಿದೆ, ಇದುವರೆಗೂ ಒಂದು ಆರೋಗ್ಯಕರ ಚರ್ಚೆ ಇತ್ತು, ಇದಿನ್ನೂ ಕ್ಲಿಷ್ಟಕರ ಚರ್ಚೆ. ಈ ಚರ್ಚೆಯಲ್ಲಿ ಮುಗಿಸಿನಿ, ಅದನ್ನು ಬಿಡಲ್ಲ, ತಗೋತೀನಿ. ಎಸ್ ಫೈನ್ಲಿ, ಇವಾಗ ನಮ್ಮ ಭಾರತ ಸರ್ಕಾರ ನಮ್ಮ ಭಾರತ ದೇಶದ್ದು ಫ್ಲಾಗ್ ಬಂದು ಕೇಸರಿ ಬಿಳಿ ಹಸಿರು. ದೊಡ್ಡ ರಾಜಕಾರಣಿ ಒಬ್ರು ಕೇಸರಿ ಅನ್ನೋದಕ್ಕೆ ನಾಚಿಕೆ ಪಡ್ತಾವ್ರೆ, ಕೆಂಪು ಅಂತಾರೆ. ಈಗ ಈಗ ಒಂದ್ ನಿಮಿಷ ನಾನು ಬರ್ತೀನಿ. ನಮ್ಮೂರಲ್ಲಿ ರೋಡ್ ಮಾಡಿಲ್ಲ, ನಮ್ಮೂರಲ್ಲಿ ಶಾಲೆ ಇಲ್ಲ, ನಮ್ಮೂರಲ್ಲಿ ಆಸ್ಪತ್ರೆ ಇಲ್ಲ, ನಮ್ಮೂರಲ್ಲಿ ಫ್ಯಾಕ್ಟ್ರಿ ಇಲ್ಲ. ಉದ್ದೇಶಪೂರ್ವಕವಾಗಿ ಆ ಥರದ ಇಂಟೆನ್ಷನ್ ಇಟ್ಕೊಂಡ್ರೆ ಅವರಂಥ ಶತಮೂರ್ಖರಿನ ಯಾರೂ ಇಲ್ಲ ಹೇಳಕ್ಕೆ ಒದ್ದಾಡೋರೆ. ಅಂದರೆ ಬಾಯಿ ತಪ್ಪೇನೋ ಎಡವಟ್ಟ ಆಗಿದೆ ಅಂತಂದರೆ ಅದಂತ ತಡ್ಕೊಂಡು ಮುಂದಕ್ಕೆ ಹೋಗ್ತಿರ್ಬೋದು. ಏನೋ ಈ ಚರ್ಚೆಯಲ್ಲಿ ಮುಗಿಸಿನಿ, ಮತ್ತಷ್ಟು ಜನರ ಹತ್ರ ಮಾತಾಡ್ತೀನಿ. ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ತಿಳಿಸಿ. ಇದು ಕರ್ನಾಟಕ TV ಕನ್ನಡಿಗರ ಧ್ವನಿ. ಯಾರಿಗೆ ಬಂತು, ಎಲ್ಲಿಗೆ ಬಂತು, 47ರ ಸ್ವಾತಂತ್ರ್ಯ, 75 ವರ್ಷ ಆಗೋಯಿತು, ಎಲ್ಲರೂ ಪ್ರಶ್ನೆ ಮಾಡ್ಕೋತಾ ಇದ್ದಾರೆ. ಹೆಸರಿಗೆ ನಾವು 75ನೇ ವರ್ಷದ ಅಮೃತ ಮಹೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ, ನಮ್ಗೆ ಸಿಕ್ತಾ ಅನ್ನೋ ಪ್ರಶ್ನೆ ಕೇಳಲಿಕ್ಕೆ ನನ್ನ ಜೊತೆ ಇವಾಗ ಉತ್ತರ ಕರ್ನಾಟಕ ಭಾಗದ ಮಂದಿ, ನಮ್ಮ ಆಳಂದ ನಮ್ಮ ಹುಡುಗರಿದ್ದಾರೆ. ನಾನಾಗಲೇ ಬೇರೆಯವ್ರನ್ನ ಮಾತಾಡ್ಸಿರ್ಬೇಕಾದ್ರೆ ಮಾತನಾಡಿದ್ರು, ಸರ್ ನಾವೆಲ್ಲ 700-800 ಕಿಲೋಮೀಟರ್ದ ಬಂದಿಲ್ಲಿ ಜೀವನ ಮಾಡ್ಬೇಕು ಬೆಂಗಳೂರಲ್ಲಿ, ನಮ್ಮ ಭಾಗದಾಗ ಒಂದು ಫ್ಯಾಕ್ಟ್ರಿ ಇಲ್ಲ, ನಮ್ಮ ಭಾಗದಲ್ಲಿ ಯಾವುದೇ ರೀತಿ ಡೆವಲಪ್ಮೆಂಟ್ ಆಗಿಲ್ಲ, ನಮ್ಮ ಬಗ್ಗೆ ಮಾತಾಡಬೇಕಾದ್ರೆ ಆರಾಮಾಗಲ್ಲಿ ಕೂತವ್ರೆ, ಅಟ್ಲೀಸ್ಟ್ ನಮ್ಗೆ ಗೊತ್ತಾಗ್ತಿಲ್ಲ ನಮ್ಮ ಭವಿಷ್ಯ ಏನು ಅಂತ ಅನ್ನೋ ಪ್ರಶ್ನೆ ಎತ್ತಿದ್ರು. ನನಗೆ ಅವ್ರ ಜೊತೆ ಮಾತಾಡ್ತೀನಿ. ಹಾಯ್ ಬ್ರದರ್. ಹಾಯ್ ಸರ್. ನಮ್ಮ ಹೆಸರು ಶಿವರಾಜ್ ಅಂತ ಸರ್. ನಾನು ಯಾವೂರು ನಿಮ್ದು? ನಮ್ಮದು ಆಳಂತಲು ಗುಲ್ಬರ್ಗ ಸರ್. ಹೇಗಿದೆ ಜೀವನ ಸರ್? ಇಲ್ಲಿ ತುಂಬಾ ಕಷ್ಟ ಅನ್ಸುತ್ತೆ ಸರ್, ಬೆಂಗಳೂರಲ್ಲಿ ಜೀವನ ಮಾಡೋದು. 700-800 ಕಿಲೋಮೀಟರ್ ಬರ್ಬೇಕು ಸರ್ ನಾವು ಅಲ್ಲಿ, ಒಂದು ಬರೋಕೆ 2 ದಿವಸ ಬೇಕು ನಮ್ಗೆ ಅಲ್ಲಿ. ಇಲ್ಲಿ ಬಂದ್ಬಿಟ್ಟು ರೂಮ್ ರೆಂಟು, ಗಾಡಿ ಎಲ್ಲ ತುಂಬಾ ಎಲ್ಲ ಕಷ್ಟ ಆಗುತ್ತೆ ಸರ್ ಜೀವನ ಮಾಡೋಕೆ. ಇಲ್ಲಿ ಬಂದ್ಮೇಲೆ 10-12 ಸಾವಿರ ಕೊಡ್ತಾರೆ, ಯಾವ್ದಕ್ಕೂ ಸಲಲ್ಲ ಸರ್ ಇಲ್ಲಿ. ಇಲ್ಲಿ ರೂಮ್ ರೆಂಟ್ ಇರೋದು ಒಬ್ಬರಿಗೆ 3-3.5 ಸಾವಿರ ಬರುತ್ತೆ ಸರ್. ಇಲ್ಲಿ ಬಂದ್ಬಿಟ್ಟು ಊಟ ರೂಮ್. ಊರಲ್ಲಿ ಜಮೀನ್ ಏನಿದೆ? ಊರ ಜಮೀನು ಏನೂ ಇಲ್ಲ ಸರ್, ನಾವೆಲ್ಲ ಮಾಡ್ಲಿಕ್ಕೆ ಇಲ್ಲ ಸರ್, ಏನೂ ಇಲ್ಲ. ತಮ್ಮ ಹೆಸರು? ಗುರು ಅಂತ ಸರ್. ನೀವೇನು ಹೇಳ್ತೀರಿ ಸರ್? ಫಸ್ಟು ನಮ್ಮ ಕಡೆ ಉತ್ತರ ಕರ್ನಾಟಕ ಭಾಗದಲ್ಲಿ ಸರ್ ನಮ್ಮ MLAಗಳೆಲ್ಲ ಈ ವಿಷಯವಾಗಿ ಎಚ್ಚೆತ್ಕೋಬೇಕು ಸರ್. ಫಸ್ಟು ಕೈಗಾರಿಕೆಯಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಕೊಟ್ಟರೆ, ಲೋಕಲ್ಲಾಗಿ ಕೈಗಾರಿಕೆ ಮಾಡಿದ್ರೆ ಸರ್ ಹೆಂಗಾಗುತ್ತೆ, ಅಲ್ಲಿ ವೇಕೆನ್ಸಿ ಕ್ರಿಯೇಟ್ ಆಗುತ್ತೆ ಸರ್, ಜಾಬ್ಸ್ ಉಟ್ಕೊಳ್ಳುತ್ತೆ. ಅದಾದಮೇಲೆ ಚೈನ್ ಸರ್ಕಲ್ ಸರ್, ಒಂದರಿಂದ ಒಂದು ಅಂತ ಈ ಥರ. ಅದಾದಮೇಲೆ ನಾವು ಅಲ್ಲಿ ನಮ್ಮ ಕಂಫರ್ಟೇಬಲ್ ಲೈಫ್ ಸಿಗುತ್ತೆ ಸರ್. ಇವಾಗ ಅಲ್ಲಿಂದ ಇಲ್ಲಿ ಬಂದು ಕೆಲಸ ಮಾಡಿಕೊಂಡು ಇಲ್ಲಿ ಬರಬೇಕಾದ್ರೂ ಒಂದು ಸ್ವಲ್ಪ ಜಾಸ್ತಿ ಇರಬೇಕು ಸರ್ ಸ್ಯಾಲ್ರಿ. ಇವಾಗ ನಮ್ಗೆ ಸ್ಯಾಲ್ರಿ ಇಲ್ಲ, ಏನಿಲ್ಲ ಅಂದರೆ ಈ ಥರ ಪ್ರಾಬ್ಲಮ್ ಸರ್. ಅದಾದಮೇಲೆ ನಮ್ಮ ರಾಜಕಾರಣಿಗಳೆಲ್ಲ ಆ ಕಡೆ ಉತ್ತರ ಕರ್ನಾಟಕ ಭಾಗ ಜಾಸ್ತಿ ಅನ್ಎಜುಕೇಟೆಡ್ ಆ ಥರ. ನಮ್ಮದು ಇವಾಗ ಫ್ಯೂಚರಲ್ಲಿ 23ಕ್ಕೆ ಬರೋ ಎಲೆಕ್ಷನಲ್ಲಿ ನಂಬಿಕೆ ಇದೆ ಸರ್. ನಮ್ಮ ನಾಯಕರು ಮಾಡ್ತಿದ್ದಾರೆ, ಎಜುಕೇಷನಲ್ಲಿ ಇಂಪ್ರೂವ್ ಮಾಡ್ತಿದ್ದಾರೆ, ಜಾಸ್ತಿ ಕ್ವಾಲಿಟಿ ಎಜುಕೇಷನ್ ಕೊಡ್ತಿದ್ದಾರೆ ನಮ್ಮ ಕಡೆ ಭಾಗದಲ್ಲಿ. ಫ್ಯಾಕ್ಟ್ರಿಗಳೆಲ್ಲ ಆಗುತ್ತಾ? ಆಗುತ್ತೆ ಸರ್, 100% ಆಗುತ್ತೆ. ನಮ್ಮ ಹೆಸರು? ಮಲ್ಲಿಕಾರ್ಜುನ್ ಅಂತ ಸರ್. ಮಲ್ಲಿಕಾರ್ಜುನ್ ಅಂತ ಹೆಸರು. ನಾವು ಉತ್ತರ ಕರ್ನಾಟಕ ಹೋದರೆ ಗುಲ್ಬರ್ಗ ಡಿಸ್ಟ್ರಿಕ್ಟ್ ಆಳ ಅಂತ ಅಲ್ಲಕ್ಕಿಂತ ಏನಕ್ಕೆ ಸಿಟಿನೇ ಇಂಪ್ರೂವ್ ಮಾಡ್ತಾ ಇದ್ದಾರೆ, ಯಾಕೆ ಹಳ್ಳಿ ಗಡ್ಕಡೆ ಯಾಕೆ ಬರ್ತಾ ಇಲ್ಲ ಅಂತ ಒಂದು ಪ್ರಾಬ್ಲಮ್ಮು. ನಾವು ಬಂದ್ಬಿಟ್ಟು ಇವಾಗ ನೋಡಿ 8 ತಿಂಗಳಾಯ್ತು, ನಾನು ಇನ್ನೂ ಊರಿಗೆ ಹೋಗಿಲ್ಲ, ಅಪ್ಪ ಅಮ್ಮನೂ ನೋಡಿಲ್ಲ. ಇದೇ ಕೆಲಸ ಇದೆಯಾ? ಜಮೀನು ಏನಿಲ್ಲ ಸರ್, ನಮ್ಗೆ ಒಂದು 2-3 ಎಕರೆ ಇದೆ ಅಷ್ಟರಲ್ಲಿ ಅಪ್ಪ ಅಮ್ಮ ವ್ಯವಸಾಯ ಮಾಡ್ತಾರೆ. 8 ತಿಂಗಳಿಂದ ಊರು ಇಲ್ಲಿಂದ ಕಂಪ್ನಿಗಳಿಂದ ಬಿಟ್ಟು ಹೋದ್ರೆ ದಿನಕ್ಕೆ 1000 ಕಟ್ ಆಗುತ್ತೆ, ಹಂಗಾಗಿ ಹೋಗೋದೇ ಆಗಲ್ಲ. ಎಸ್, ಯಾಕೆ ನಾನು ಇವ್ರನ್ನ ಪ್ರತ್ಯೇಕವಾಗಿ ಮಾತಾಡ್ಸಿದ್ದೀನಿ ಅಂತಂದ್ರೆ,
ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು ಬರ್ತಾ ಈ ಮೂಲ ಇದೆ. ಬೆಂಗಳೂರು ಅಭಿವೃದ್ಧಿ ಆಗಿರೋದು ಒಂದ್ ಕಡೆ ತಮಿಳ್ನಾಡವ್ರಿಗೆ ಒಂದು ಆಂಧ್ರದವ್ರಿಗೆ ಲಾಭ. ಉತ್ತರ ಕರ್ನಾಟಕದಿಂದ 600-700 ಕಿಲೋಮೀಟರ್ ಇಂದ ಬರಬೇಕು. ಒಂದಿನ ಊರಿಗೆ ಹೋದ್ರೆ ನಮ್ಗೆ 2000 ಖರ್ಚು ಆಗುತ್ತೆ, ಇಲ್ಲಿ 1000 ಸ್ಯಾಲರಿ ಕಟ್ ಆಗುತ್ತೆ. ಈ ತರದ ಸಮಸ್ಯೆ ಫೇಸ್ ಮಾಡ್ತಿದ್ವಿ. 6-7 ತಿಂಗಳಾಗಿದೆ, ಅಪ್ಪ ಅಮ್ಮನ ಮುಖ ನೋಡಿಲ್ಲ ಅನ್ನೋದು ಇವ್ರ ಅಳಲು. ಇನ್ನೊಂದು ವಿಚಾರ ಅಂದ್ರೆ ಇಲ್ಲಿ ಕೂತಿರೋ 224 ಜನ ಶಾಸಕರು ಏನು ಬರ್ತಾರಲ್ಲ, ಆ ಉತ್ತರ ಕರ್ನಾಟಕದ ಬಹುತೇಕ ಹಾವೇರಿ ದಾಟಿದ ನಂತರ ಬಂದಾಗ ಹಾವೇರಿ ಅವರೇ ಬೊಮ್ಮಾಯಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ರು, ಒಳ್ಳೊಳ್ಳೆ ಹುದ್ದೆಯನ್ನು ಅನುಭವಿಸಿದ್ರು. ಧರ್ಮ ಸಿಂಗ್ ನಿಮ್ಮ ಜಿಲ್ಲೆ ಅವರೇ ಮುಖ್ಯಮಂತ್ರಿ ಆಗಿದ್ರು. ಬಟ್ ಇವ್ರು ಯಾರಿಗೂ ಈ ಪರಿಜ್ಞಾನ ಇಲ್ಲದೆ ಇರೋ ಕಾರಣ ಆ ಭಾಗದ ಮಂದಿ ಭಾಳ ಚೆನ್ನಾಗಿ ಫೇಸ್ ಮಾಡೋ ಥರ ಆಗಿದೆ. ಹಂಗಂತ ದಕ್ಷಿಣ ಕರ್ನಾಟಕದವ್ರು ಉದ್ದಾರ ಆಗ್ಬಿಟ್ಟಿದವ್ರೆ ಅಂತಲ್ಲ, ಇಲ್ಲಿಯವ್ರ ಹಣೆ ಬರೋ ಅದೇ ಕತೆ. ಸೊ ಫೈನಲಿ ನೀವು ಅವ್ರ ಹತ್ರ ಏನು ಕೇಳ್ತೀರಿ? ಒಂದು ಒಳ್ಳೆ ಉತ್ತರ ಕರ್ನಾಟಕದಲ್ಲಿ ಒಂದು ಕೈಗಾರಿಕೆ ಆಗ್ಬೇಕು ಸರ್, ನಮಗೆ ನಮ್ಮ ಬಡವರ ಸಲುವಾಗಿ ಒಳ್ಳೆ ಸ್ಯಾಲ್ರಿ ಎಲ್ಲ ಆದರೆ ಚೆನ್ನಾಗಿರುತ್ತೆ ಸರ್ ಅಲ್ಲಿ. ಯಾಕೆಂದ್ರೆ ಇಲ್ಲಿ ಬರೋ ಫ್ಯಾಕ್ಟ್ರಿಗಳು ಮಾಡಿದ್ರು ಸಹ ಇಲ್ಲಿ ಜಾಗ ಕೊಡೋಕೆ ಸಾಧ್ಯ ಆಗ್ತಿಲ್ಲ. ಬೆಂಗಳೂರು ಕುಡಿಯೋಕೆ ನೀರಿನ ಸಮಸ್ಯೆ ಇದೆ, ಇನ್ಫ್ರಾಸ್ಟ್ರಕ್ಚರ್ ಭಾಳ ಸಮಸ್ಯೆ ಇದೆ. ಇಂಥ ಸನ್ನಿವೇಶದಲ್ಲಿ ಬರೋ ಫ್ಯಾಕ್ಟ್ರಿಗಳನ್ನ ಕೈಗಾರಿಕೆಗಳನ್ನ ಫ್ರೀ ಭೂಮಿ ಕೊಟ್ಟು ಆ ಕಡೆ ಕಳ್ಸಿದ್ರೆ ಅಟ್ಲೀಸ್ಟ್ ಆ ಭಾಗ ಜನಕ್ಕೆ ಉದ್ಯೋಗ ಸಿಕ್ತಂಗಾಗುತ್ತೆ. ಸರ್ ಟ್ರಾನ್ಸ್ಫರ್ ಪ್ರಾಬ್ಲಮ್, ದುಡ್ಡಾಗಲ್ಲ ದುಡ್ಡಾಗಲ್ಲ. ಲಾಂಗ್ 600-700 ಕಿಲೋಮೀಟರ್ ಇಂದ ಲಾಂಗ್ ಏನಂತಾರಣ ಪ್ರೊಡಕ್ಷನ್ ಮಾಡಿದ್ರೆ ಅವ್ರಿಗೆ ಹತ್ತಿರ ಆಗ್ಬೇಕಲ್ಲ. ಯಾವ್ದಾದ್ರು ಇನ್ನು 600-700 ಕಿಲೋಮೀಟರ್ ಲಾಂಗ್ ಬಂದು ಅವ್ರ ದುಡ್ಡು ಖರ್ಚಾಗುತ್ತೆ, ಅವ್ರಿಗೆ ಇನ್ಕಮ್ ಆಗ್ಬೇಕು ಹೊರತು ನಮಗಲ್ಲ. ಅದು ಅವ್ರು ಉದ್ದಾರ ಆಗ್ತಾರೆ, ನಾವು ಯಾರು ಉದ್ದಾರ ಆಗಲ್ಲ. ನಾವು ಅವ್ರು ಹೇಳಿರೋ ಕೆಲಸನ ಮಾಡ್ಕೊಂಡು ಗುಲಾಮಗಿರಿ ತರನೇ ಬಾಳ್ಬೇಕು ನಾವು. ಪರಿಹಾರ ಏನು? ಪರಿಹಾರ ಏನಂದ್ರೆ ಹೇಳ್ಬೇಕು ಸರ್ ಎಲ್ಲರಿಗೂ, ನಾವು ಮಾಡಿರೋ ಯುವಕರೇ ಇವಾಗ ಲೀತಲ್ಲಿ ಇರೋದಲ್ಲ. ಯುವಕರು ಏನ್ ಮಾಡ್ತಾರೋ ಅದನ್ನೇ ಸರ್. ಇವಾಗ ನಾವು ಬಂದು ಎಷ್ಟೋ ಜನ ಮಾಡಿದಾರೆ ಸರ್, ಹಳ್ಳಿ ಜನ ಎಷ್ಟೋ ಜನ ಬಂದಿದ್ದಾರೆ, ಯಾರಿಗೂ ಇನ್ನೂ ಯಾವುದು ಕಂಫರ್ಟಬಲ್ ಆಗಿಲ್ಲ ಇಲ್ಲಿ. ಸುಮ್ಮನೆ ಏನೋ ಹೊಟ್ಟೆಪಾಡಿಗೋಸ್ಕರ ಮಾಡ್ತಾರೆ ಹೋಗ್ತಾರೆ ಅಷ್ಟೇ. ಅದಕ್ಕೋಸ್ಕರ ಸರ್ ಯಾರೇ ಇರಲಿ ಹಳ್ಳಿಗಳ ಕಡೆ ಸ್ವಲ್ಪ ಗಮನ ಕೊಟ್ಟು ಹಳ್ಳಿಗಳಿರಲ್ಲಿ ಇರೋ ಒಂದು ಸ್ವಲ್ಪ ಯಾವುದಾದ್ರೂ ಒಂದು ದೊಡ್ಡ ಪ್ಲೇಸಲ್ಲಿ ಏನಾದರೂ ಒಂದು ಉದ್ಯೋಗ ಮಾಡಿದರೆ ಇರೋ ಜನನೂ ಅಪ್ಪ ಅಮ್ಮನ ಜೊತೆಗೂ ಆರಾಮಾಗಿರ್ತಾರೆ, ತಮ್ಮ ಕೆಲಸನೂ ಮಾಡಿಕೊಂಡು ಹೋಗ್ತಾರೆ. ಎಸ್, ಭಾಳ ಖುಷಿ ಆಯಿತು. ನಮ್ಮ ಭಾಗದಲ್ಲಿ ಕೈಗಾರಿಕೆಗಳಾದರೆ ಅಲ್ಲೇ ಕೆಲಸ ಕೊಟ್ಟರೆ ನಾವು ನಮ್ಮ ಕುಟುಂಬದ ಜೊತೆ ಆರಾಮಾಗಿರ್ತೀವಿ, ನಮ್ಮ ತಂದೆ ತಾಯಿ ನೋಡ್ಕೊಂಡು ಜೀವನ ಮಾಡ್ತೀವಿ. ಅಷ್ಟು ದೂರದಿಂದ ಲಕ್ಷಾಂತರ ಮಂದಿ ಉತ್ತರ ಕರ್ನಾಟಕ ತುಂಬಲ್ಲಿ ಕೆಲಸ ಮಾಡೋದು ತಪ್ಪುತ್ತೆ. ಆ ಭಾಗದಲ್ಲಿ ಕೈಗಾರಿಕೆಗಳಾಗಬೇಕು, ಆ ಭಾಗ ಉದ್ಧಾರ ಆಗಬೇಕು, ಅದನ್ನು ಮಾಡಬೇಕು ಅಂತ ಕಳಕಳಿಯ ಮನವಿ ಮಾಡಿದಾಗ ಮಾಡ್ತಾವ್ರೆ. 75 ವರ್ಷ ಆಗೈತೆ ಸ್ವಾತಂತ್ರ್ಯ ಬಂದು, ಜನಗಳು ಬ್ರಿಟಿಷರ ವಿರುದ್ಧ ಹೋರಾಟ ಕೊಟ್ಟು ನಮ್ಮ ಲೀಡರ್ಗಳೆಲ್ಲ ಸ್ವಾತಂತ್ರ್ಯ ತಂದುಕೊಟ್ರು. ಇದೇ ರೀತಿ ಸನ್ನಿವೇಶ ಮುಂದುವರೆದ್ರೆ, ಇದೇ ರೀತಿ ಆಗ್ತಾ ಹೋದ್ರೆ ಇಲ್ಲಿ ಕೂತಿರೋರ ವಿರುದ್ಧ ಸಂಕ್ರಾಂತಿ ಕ್ರಾಂತಿ ಸಂಕ್ರಾಂತಿ ಎಲ್ಲ ಆಗಬೇಕಾಗತ್ತೆ. ಆ ದಿನ ದೂರ ಇಲ್ಲ ಅಂತ ಹೇಳ್ತಾ ನಮ್ಮ ಉತ್ತರ ಕರ್ನಾಟಕ ಮಂದಿ, ಅದರಲ್ಲೂ ಕೂಡ ಕಲಬುರಗಿ ಜಿಲ್ಲೆಯವರು, ಆಳಂದ ತಾಲೂಕಿನವರು, ಆಳಂದದ ಶಾಸಕರು ಈಗ ಏನಿದ್ದಾರೆ ಅಲ್ಲಿ ಬಿ ಜೆ ಪಿ ಶಾಸಕರು, ಅವರು ಅರ್ಥ ಮಾಡಿಕೊಂಡು ಇದು ಮಾಡಬೇಕು. ರೂಲಿಂಗ್ ಪಾರ್ಟಿ ಸೆಂಟ್ರಲ್ಲು ಸ್ಟೇಟು ಏನಪ್ಪ ಜೋಡೆತ್ತು ಡಬಲ್ ಇಂಜಿನ್ ಅಂತ ಏನೇನೋ ಕರ್ಕತ್ತಾರೆ ಅವರೆಲ್ಲ, ಆ ಡಬಲ್ ಇಂಜಿನ್ಗೆ ಏನಾದರೂ ನಿಜವಾಗ್ಲೂ ಶಕ್ತಿ ತಾಕತ್ತು ಅಂತ ಅನ್ನೋದಿದ್ರೆ ಅದನ್ನು ಪ್ರದರ್ಶನ ಮಾಡಬೇಕಾಗಿ ಕೇಳ್ಕೋತೀವಿ ಎಲ್ಲರೂ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ತಿಳಿಸಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.